ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ನಾವೆಲ್ಲರೂ ಕೂಡ ಕರ್ಮ ಸಿದ್ಧಾಂತದ ಕೆಲವು ವಿಶೇಷ ವಿಷಯಗಳನ್ನು ಹಂಚಿಕೊಂಡ ಹಾಗೆ ಇವತ್ತು ಕೂಡ ನಾನು ಮತ್ತಷ್ಟು ವಿಷಯಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಆತ್ಮೀಯರೇ ಕರ್ಮ ಅಂತಕ್ಕಂಥದ್ದು ಇಲ್ಲದೆ ನಮ್ಮ ಜೀವನ ನಡೆಯೋದು ಅಸಾಧ್ಯ ಪ್ರಕೃತಿ ಮತ್ತು ಆತ್ಮ ಒಂದಾದ ಕೂಡಲೇ ಕರ್ಮ ಅನ್ನೋದು ಪ್ರಾರಂಭ ಆಗುತ್ತೆ ಈ ಪ್ರಪಂಚ ಇದನ್ನು ನಾಟಕ ಅಂತ ಹೇಳ್ತೇವೆ ಇದು ಒಂದು ಡ್ರಾಮಾ ಅಂತ ಹೇಳ್ತೇವೆ ಇದು ಒಂದು ಜರ್ನಿ ಅಥವಾ ಪ್ರಯಾಣ ಅಂತ ಹೇಳ್ತೇವೆ ಈ ನಾಟಕವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಬಹಳ ಸುಲಭ ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು ನಾಟಕ ಅಥವಾ ಡ್ರಾಮಾ ಅಂತ ಯಾವುದಕ್ಕೆ ಕರಿತೇವೆ ಅಂದರೆ ಕರ್ಮ ಮತ್ತು ಫಲದ ಚಕ್ರ ಈ ಕರ್ಮ ಫಲ ಚಕ್ರವನ್ನು ನಾವು ವಿಧಿ ಅಂತ ಹೇಳ್ತೇವೆ ಆದರೆ ವಿಧಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಕರ್ಮ ವಿಜ್ಞಾನ ಬೇಕು ಹೇಗೆ ಒಂದು ನಾಣ್ಯಕ್ಕೆ ಎರಡು ಮುಖಗಳಿರುತ್ತೆ ಹಾಗೇ ಈ ಜೀವನಕ್ಕೂ ಕೂಡ ಎರಡು ಮುಖಗಳಿದೆ ಒಂದು ಕರ್ಮ ಇನ್ನೊಂದು ಕರ್ಮದ ಫಲ ಆ ಕರ್ಮದ ಫಲವನ್ನೇ ಪ್ರಾಲಬ್ಧ ಅಂತ ಹೇಳ್ತಾರೆ ಕರ್ಮಗಳ ಸುಧಾರಣೆಯಾದಾಗ ಮಾತ್ರ ಪ್ರಾಲಬ್ಧದಲ್ಲಿ ಸುಧಾರಣೆ ಆಗುತ್ತೆ ನಮ್ಮ ಜೀವನ ಅಂತಕ್ಕಂತಹ ಈ ಸುಂದರವಾದ ಯಾತ್ರೆಯಲ್ಲಿ ನಮ್ಮೆಲ್ಲರ ಮುಖ್ಯ ಉದ್ದೇಶ ಏನಿರಬೇಕು ಆನಂದಮಯ ಜೀವನ ನಡೆಸಬೇಕು ಅಂತ ಆದರೆ ಆನಂದಮಯ ಜೀವನಕ್ಕಾಗಿ ಬೇಕಾಗಿರುವಂತಹ ಮುಖ್ಯವಾದಂಥ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕಕ್ಕೆ ಮೂಲ ಜ್ಞಾನ ಆತ್ಮಜ್ಞಾನ ಎಲ್ಲಿ ತನಕ ನಾವು ಚೇತನವನ್ನು ಅರ್ಥ ಮಾಡ್ಕೊಳ್ಳಲ್ಲ ಚೈತನ್ಯವನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಅಲ್ಲಿ ತನಕ ಕೂಡ ನಾವು ಮನೋ ನಮ್ಮ ಮನಸ್ಸನ್ನು ನಾವು ನಮ್ಮ ಕಂಟ್ರೋಲ್ಗೆ ಅಥವಾ ನಮ್ಮ ಒಂದು ನಿಯಂತ್ರಣದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಿ ನಿಮಗೆ ಹೇಳಬೇಕಂದ್ರೆ ಮನಸ್ಸು ಯಾವತ್ತೂ ಕೂಡ ನಮಗೆ ಮೋಸ ಮಾಡೋದಿಲ್ಲ ಮನಸ್ಸು ಏನನ್ನೋದು ನಮಗೆ ಅರ್ಥ ಆಗಿಲ್ಲ ಆದ್ದರಿಂದ ಮನಸ್ಸನ್ನು ನಾವು ಗೆಲ್ಲೋದಕ್ಕಾಗ್ತಾ ಇಲ್ಲ ಆತ್ಮದ ಜ್ಞಾನ ಇರುವವನಿಗೆ ಮನಸ್ಸನ್ನೋದು ಒಂದು ಚಿಕ್ಕ ವಿಷಯ ಅದೇನು ದೊಡ್ಡ ವಿಷಯ ಅಲ್ಲ ಮನಸ್ಸನ್ನು ಗೆಲ್ಲೋದು ಹೇಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆದಂಥವನಿಗೆ ಬಹಳ ಈಸಿ ಅಂತ ಆಗುತ್ತೆ ಈಗ ಡಾಕ್ಟ್ರಿಗೆ ಯಾವ ರೀತಿ ಆಪ್ರೇಷನ್ ಮಾಡೋದು ತುಂಬ ಸ್ಪೆಷಲೈಸ್ ಆಗೋಯ್ತು ಎಕ್ಸ್ಪರ್ಟ್ ಆಗಿಬಿಟ್ರು ಅಂದರೆ ಅವರಿಗೆ ಒಂದು ಸಹಜ ಅನಿಸುತ್ತೆ ಹೇಗೆ ಕಳೆಕಾಯಿ ಬಿಡಿಸ್ತೀವಿ ಅಷ್ಟು ಸಹಜ ಆಗುತ್ತೆ ಹಾಗೆ ಆತ್ಮಜ್ಞಾನ ಇರ್ತಕ್ಕಂಥವನಿಗೆ ಮನಸ್ಸನ್ನು ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳೋದು ಕೂಡ ಬಹಳ ಸುಲಭ ಆತ್ಮಜ್ಞಾನ ಇದ್ದಾಗ ನಮ್ಮ ಜೀವನವನ್ನು ನಾವು ಯಾವ ರೀತಿ ನೋಡ್ತೇವೆ ಅಂದರೆ ಒಂದು ಮೂವಿ ಒಂದು ಸಿನಿಮಾ ಒಂದು ಡ್ರಾಮಾ ಒಂದು ಸ್ಕಿಟ್ ಈ ರೀತಿ ನೋಡ್ತೇವೆ ಯಾರಿಗೆ ಆತ್ಮಜ್ಞಾನ ಇರೋದಿಲ್ಲ ಅವರು ಮನಸ್ಸಿನ ವಶದಲ್ಲಿರ್ತಾರೆ ಮನಸ್ಸಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತನ್ಮಯ ಆಗಿರ್ತಾರೆ ದುಃಖ ಅನುಭವ ಮಾಡ್ತಿರ್ತಾರೆ ಚಿಂತೆಗೊಳಗಾಗಿರ್ತಾರೆ ಪರಸ್ಪರ ಸಂಬಂಧಗಳಲ್ಲಿ ವಿರಸ ಇರುತ್ತೆ ಪರಸ್ಪರ ಸಂಬಂಧಗಳಲ್ಲಿ ಖುಷಿ ಇರೋದಿಲ್ಲ ಕಾರಣ ಒಂದು ಆತ್ಮಜ್ಞಾನ ಇಲ್ಲ ಇನ್ನೊಂದು ಕರ್ಮ ವಿಜ್ಞಾನ ಇಲ್ಲ ಪ್ರತಿಯೊಬ್ಬರೂ ಕೂಡ ಇಷ್ಟಪಡ್ತವೆ ನನ್ನ ಜೀವನವನ್ನು ತುಂಬ ಚೆನ್ನಾಗಿಟ್ಕೋಬೇಕು ಅಂತ ಆದರೆ ನಮ್ಮ ಜೀವನ ತುಂಬ ಚೆನ್ನಾಗಿರಬೇಕಂದರೆ ಜೀವನದ ಎಲ್ಲ ರೀತಿಯ ಒಂದು ವಿಷಯಗಳು ಕೂಡ ನಮಗೆ ಹೇಗೆ ಗೊತ್ತಿದೆ ಹಾಗೆ ಆತ್ಮದ ವಿಷಯನೂ ಗೊತ್ತಿರಬೇಕಲ್ವಾ ಆತ್ಮದ ಜ್ಞಾನ ಇರ್ತಕ್ಕಂಥವನು ಈ ಜೀವನವನ್ನು ಹೇಗೆ ನಡೆಸ್ತಾನೆ ಅಂತ ಹೇಳಿದ್ರೆ ಹೇಗೆ ತಾವರಿಯ ಹೂವು ಕಮಲದ ಹೂವು ಹೇಗೆ ಕೆಸರಿನಲ್ಲಿರುತ್ತೆ ಕೆಸರಿನ ಮಧ್ಯದಲ್ಲೇ ಇರುತ್ತೆ ಕೆಸರಿನಲ್ಲೇ ಹುಟ್ಟುತ್ತೆ ಆದರೆ ಕೆಸರಿಗೆ ಅಂಟುಕೊಳ್ಳೋದಿಲ್ಲ ಹಾಗೆ ಈ ಪ್ರಪಂಚದ ಅನೇಕ ಪ್ರಕಾರದ ವ್ಯವಹಾರಗಳಲ್ಲಿ ನಾವು ಬರ್ತಿರ್ತೇವೆ ಅನೇಕ ಪ್ರಕಾರದ ಸಂಸ್ಕಾರಗಳು ನಮ್ಮ ಎದುರುಗಡೆ ಬರ್ತಾ ಇರುತ್ತೆ ಅನೇಕ ಭಿನ್ನ ಭಿನ್ನವಾದಂತಹ ಪಾತ್ರಧಾರಿಗಳ ಮಧ್ಯದಲ್ಲಿ ನಾವು ಬರ್ತಾ ಇರ್ತೇವೆ ಒಬ್ಬರಿರಲ್ಲ ಒಬ್ರು ಇರಲ್ಲ ಒಬ್ಬರು ಇಷ್ಟಪಡೋ ಹಾಗೆ ಇನ್ನೊಬ್ಬರು ಇಷ್ಟಪಡಲ್ಲ ಒಬ್ಬರ ಒಂದು ಆಲೋಚನೆ ಇದ್ದಂಗೆ ಇನ್ನೊಬ್ಬರ ಆಲೋಚನೆ ಇರಲ್ಲ ಇದು ವಿಭಿನ್ನವಾದ ಜಗತ್ತು ಅದಕ್ಕೆ ಹೇಳ್ತಾರೆ ದ ವರ್ಲ್ಡ್ ಡ್ರಾಮಾ ಈಸ್ ಡಿಫ್ರೆಂಟ್ ಯುನಿಕ್ ಒಬ್ರದ್ದು ಇದ್ದಂಗೆ ಇರೋಲ್ಲ ಒಬ್ಬರನ್ನು ನಾವು ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಇದು ಒಂದು ವಿಭಿನ್ನವಾದಂತಹ ಜೀವನದ ಯಾತ್ರೆ ಇದರಲ್ಲಿ ಅವರವರನ್ನು ಅವರು ಅರ್ಥ ಮಾಡ್ಕೊಂಡುಬಿಟ್ರೆ ಬಹಳ ಈಸಿ ಮೂಲ ಸಂಸ್ಕಾರ ಬೇಕು ನಮಗೆ ಮೂಲ ಸಂಸ್ಕಾರನೇ ಆತ್ಮದ ಸಂಸ್ಕಾರ ನಾವು ಏನು ಮಾಡ್ತೀವಿ ಮೂಲ ಸಂಸ್ಕಾರವನ್ನು ಬಿಟ್ಬಿಡ್ತೇವೆ ಆದರೆ ನಮಗೆ ಇಲ್ಲಿ ಯಾವುದು ಕ್ಯಾರಿ ಆಗಿರುತ್ತೆ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅಂದರೆ ಒಂದು ವಾತಾವರಣದಿಂದ ಅಥವಾ ಒಂದು ವ್ಯಕ್ತಿಯ ಒಂದು ಸಂಘದಿಂದ ಇದರಿಂದ ನಮಗೆ ಸಂಸ್ಕಾರಗಳನ್ನೋದು ನಮ್ಮಲ್ಲಿ ಏನಾಗ್ತಾ ಇರುತ್ತೆ ದಾಖಲೆ ಆಗ್ತಾ ಇರುತ್ತೆ ರಿಜಿಸ್ಟ್ರೇಷನ್ ಆಗ್ತಾ ಇರುತ್ತೆ ಆದರೆ ಮೂಲ ಸಂಸ್ಕಾರ ಎಲ್ಲರದ್ದು ಒಂದೇ ಇರುತ್ತೆ ಹೇಗೆ ನೀವು ನೋಡಿರ್ತೀರಾ ಒಂದು ಥರ್ಮಾಮೀಟರ್ ಇರುತ್ತೆ ಆ ಥರ್ಮಾಮೀಟರ್ ಏನು ಮಾಡುತ್ತೆ ನೀವು ಎಷ್ಟು ಬಿಸಿ ಇದೆ ಅಂತ ಹೇಳಿಬಿಟ್ಟು ನೋಡಲಿಕ್ಕೆ ಆ ಇಡ್ತೀರ ಅದು ಇಟ್ಟಾಗ ಅದು ಫಿಫ್ಟಿ ಸಿಕ್ಸ್ಟಿ ಸೆಲ್ಶಿಯಸ್ ಅಂತ ಡಿಗ್ರಿ ತೋರಿಸುತ್ತೆ ಅದು ಎಷ್ಟು ಹೀಟ್ ಇದೆ ಅಂತ ತೋರಿಸುತ್ತೆ ಆದರೆ ಥರ್ಮಾಮೀಟರ್ ಹೀಟ್ ಆಗೋದಿಲ್ಲ ಹಾಗೆಯೇ ಯಾರು ವ್ಯವಹಾರದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳು ಅನೇಕ ಪ್ರಕಾರದ ವಿಭಿನ್ನವಾದಂತಹ ಒಂದು ಹಲವಾರು ಸಂಘರ್ಷಗಳು ಬರ್ತಾ ಇರುತ್ತೆ ಆದರೆ ಆತ್ಮದ ಜ್ಞಾನ ಇರ್ತಕ್ಕಂಥವನು ಥರ್ಮಾಮೀಟರ್ ಥರ ಪ್ರತಿ ಸಮಸ್ಯೆಯನ್ನು ಕೂಡ ಕಂಡಿಡಿತಾನೆ ಇದು ಯಾಕೆ ಬಂತು ಇದು ಯಾಕೆ ಹಿಂಗಾಯಿತು ಅನ್ನೋ ಸ್ಪಷ್ಟತೆ ಆತನಿಗಿರುತ್ತೆ ಯಾಕಂದರೆ ಜ್ಞಾನದ ಪರಕಾಷ್ಟತೆ ಅಂತ ಹೇಳ್ತೀವಿ ಜ್ಞಾನದ ಪ್ರಕಾಶ ಅಂತ ಹೇಳ್ತೀವಿ ಜ್ಞಾನದ ಜಾಗೃತಿ ಅಂತ ಹೇಳ್ತೇವೆ ಯಾರು ಆತ್ಮಜ್ಞಾನ ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಈ ವ್ಯವಹಾರವನ್ನು ಯಾವ ರೀತಿ ನೋಡ್ತಾರೆ ಅಂದರೆ ಹೇಗೆ ಒಂದು ಅಕೌಂಟ್ ಮೇಂಟೇನ್ ಮಾಡ್ತಕ್ಕಂಥ ಅಕೌಂಟೆಂಟ್ ಇರ್ತಾನೆ ಆ ಅಕೌಂಟೆಂಟ್ ಏನು ಮಾಡ್ತಾನೆ ಅವನ ಮುಂದೆ ಹಲವಾರು ಫೈಲ್ಸ್ ಇರುತ್ತೆ ಆ ಫೈಲ್ಸನ್ನು ನೋಡಿದಾಗ ಅವನಿಗೆ ಗೊತ್ತಾಗ್ಬಿಡುತ್ತೆ ಇದನ್ನು ಯಾವ ರೀತಿಯಲ್ಲಿ ನಾನು ಸರಿಪಡಿಸಬೇಕು ಇದನ್ನು ಯಾವ ರೀತಿ ಸರಿ ಮಾಡಬೇಕು ಅಂತ ಆದರೆ ಅಕೌಂಟೆಂಟ್ ಆಗಿರೋನು ನಾನು ಅಕೌಂಟು ನಾನು ಸರಿ ಮಾಡಬೇಕು ನನ್ನ ಒಂದು ಪ್ರೊಫೆಷನ್ನೇ ನಾನು ಅಕೌಂಟೆಂಟ್ ಅನ್ನೋದು ಮರ್ತೋಗ್ಬಿಡ್ತಾನೆ ಆಗ ಅವನು ಅಕೌಂಟನ್ನು ಸರಿ ಮಾಡೋಕ್ಕಾಗಲ್ಲ ಹಾಗೆಯೇ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿದ್ರೆ ಆತ್ಮದ ಜಾಗೃತಿಯಲ್ಲಿರೋದು ಯಾರು ಆತ್ಮದ ಜಾಗೃತಿಯಲ್ಲಿರ್ತಾರೆ ಅವರ ಮುಂದೆ ಎಂತಹ ಸಂದರ್ಭ ಬರಲಿ ಎಂಥ ಪರಿಸ್ಥಿತಿ ಬರಲಿ ಎಂಥ ಸಮಸ್ಯೆ ಬರಲಿ ಎಂತಹದ್ದೇ ಒಂದು ಬಹಳ ಪ್ರಬಲವಾದಂತಹ ಸನ್ನಿವೇಶಗಳು ಎದುರಾಗಲಿ ಎಲ್ಲರ ಜೊತೆಯಲ್ಲೂ ನಾನು ಹೇಗೆ ಇದನ್ನು ವರ್ತಿಸಬೇಕು ಯಾವ ರೀತಿಯಲ್ಲಿ ಇದನ್ನು ಪರಿಗಣಿಸಬೇಕು ಇದನ್ನು ನಾನು ಸರಿ ಮಾಡ್ಕೋಬೇಕಾದ್ರೆ ನನ್ನ ಕರ್ಮಗಳಲ್ಲಿ ಅಂದರೆ ನಾನು ಹಿಂದೆ ಹೇಳಿದ ಹಾಗೆ ನಮ್ಮ ಭಾವಗಳನ್ನು ಯಾವ ರೀತಿಯಲ್ಲಿ ನಾನು ಪರಿವರ್ತಿಸ್ಕೋಬೋದು ಅನ್ನುವಂಥದ್ದು ಗೊತ್ತಾಗತ್ತೆ ಆತ್ಮೀಯರೇ ನಾನು ಹೇಳದೆ ನಿಮಗೆ ಕಳದ ಸನ್ನಿವೇಶದ ಒಂದು ಸಂಚಿಕೆಯಲ್ಲಿ ನೀವು ಪ್ರತಿಯೊಬ್ಬರನ್ನು ಕೂಡ ಯಾವ ರೀತಿ ನೋಡ್ತೀರಾ ಅಂದರೆ ಒಂದು ಆ್ಯಕ್ಟರ್ ಅಂತ ನೋಡಿ ಆ್ಯಕ್ಟ್ ಬೇರೆ ಆ್ಯಕ್ಟ್ರು ಬೇರೆ ನೋಡಿ ಉದಾಹರಣೆಗೆ ಒಂದು ಮನೆಯಲ್ಲಿ ಒಂದು ತಾಯಿ ಪತಿ ಪತ್ನಿ ಮಕ್ಕಳು ಇರ್ತಾರೆ ಎಲ್ಲರೂ ಕೂಡ ಒಂದೇ ಮನೆಯಲ್ಲಿರ್ತಾರೆ ಒಂದೇ ಥರ ಇರಲ್ಲ ಯಾಕಂದರೆ ಒಂದು ಕುಟುಂಬ ಅನ್ನೋದು ಒಂದು ಗಾರ್ಡನ್ ಇದ್ದಂಗೆ ಗಾರ್ಡನ್ ಮತ್ತು ಫಾರ್ಮ್ ಹೊಲ ಮತ್ತು ಯಾವುದು ಉದ್ಯಾನವನ ಇದೆರಡನ್ನು ನಾವು ಹೋಲಿಸಿದಾಗ ಹೊಲದಲ್ಲಿ ಎಲ್ಲ ಒಂದೇ ಇರುತ್ತೆ ಉದ್ಯಾನವನದಲ್ಲಿ ವೆರೈಟಿ ಇರುತ್ತೆ ಒಂದು ಗಾರ್ಡನ್ ಅಂತ ಹೇಳಬೇಕಂದ್ರೆ ಅಲ್ಲಿ ಡಿಫ್ರೆನ್ಸಸ್ ಇರುತ್ತಲ್ವಾ ಒಂದೇ ಪ್ರಕಾರದ ಫ್ಲವರ್ ಇದ್ದರೆ ಅದನ್ನು ಯಾರು ಗಾರ್ಡನ್ ಹೇಳಲ್ಲ ಹಾಗೆ ಒಂದು ಮನೆ ಅನ್ನೋದು ಒಂದು ಗಾರ್ಡನ್ ಇದ್ದಂಗೆ ಆ ಗಾರ್ಡನಲ್ಲಿ ವೆರೈಟಿ ಪ್ರಕಾರದ ಸಂಸ್ಕಾರ ಇರ್ತಕ್ಕಂತಹ ಪಾತ್ರಧಾರಿಗಳಿರ್ತಾರೆ ಒಬ್ಬರು ಮಗನಾಗಿರ್ತಾರೆ ಒಬ್ಬರು ಮಗಳಾಗಿರ್ತಾರೆ ಅವ್ರ ಪತಿಯಾಗಿರ್ತಾರೆ ಆಗಿರ್ತಾರೆ ಅವ್ರ ಪತ್ನಿಯಾಗಿರ್ತಾರೆ ಒಬ್ಬರು ಅತ್ತೆ ಆಗಿರ್ತಾರೆ ಒಬ್ಬರು ಮಾವನಾಗಿರ್ತಾರೆ ಅವರವರದೇ ಆದಂಥ ಪಾತ್ರ ವಿಭಿನ್ನವಾಗಿರುತ್ತೆ ಈ ಪಾತ್ರವನ್ನು ನೋಡಿ ನಾವು ಆನಂದ ಪಡಬೇಕು ನಾವು ಅದನ್ನು ಆನಂದ ಪಡೋಕೆ ಬದಲು ಅದರಲ್ಲಿ ಇನ್ವಾಲ್ವ್ ಆಗೋಗ್ಬಿಡ್ತೀವಿ ದುಃಖದಲ್ಲಿ ಬಂದ್ಬಿಡ್ತೇವೆ ಅಶಾಂತಿಯಲ್ಲಿ ಬಂದ್ಬಿಡ್ತೇವೆ ಘರ್ಷಣೆಯಲ್ಲಿ ಬಂದ್ಬಿಡ್ತೇವೆ ಕಾರಣ ಏನಂದರೆ ನಾವು ನಮ್ಮನ್ನು ಆತ್ಮಾನ ತಿಳ್ಕೊಂಡೇ ಇಲ್ಲ ನಮ್ಮನ್ನು ನಾವು ವ್ಯವಹಾರದ ಸ್ವರೂಪ ಅಂತ ತಿಳ್ಕೊಂಬಿಟ್ಟಿದ್ದೀವಿ ವ್ಯವಹಾರ ಸ್ವರೂಪದಲ್ಲಿ ಎಲ್ಲರೂ ಬೇರೆ ಬೇರೆಯೇ ಆದರೆ ಪರ್ಮನೆಂಟ್ ಸ್ವರೂಪ ಅದಲ್ಲ ನೋಡಿ ಯಾರಾದರೂ ಒಬ್ಬರು ಮೃತರಾಗ್ಬಿಟ್ರೆ ಏನು ಹೇಳ್ತೀವಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಂತೀವಿ ಆತ್ಮಕ್ಕೆ ಶಾಂತಿ ಕೋರಿ ಅಂದರೆ ಆತ್ಮ ಸತ್ತಿಲ್ಲ ಅಂತಲ್ವ ಯಾರಾದರೂ ದೇಹಾಂತಿ ಆದಾಗ ಅವರ ಒಂದು ಒಂದು ಶವದ ಮುಂದೆ ನಾವೇನು ಮಾಡ್ತೇವೆ ಒಂದು ದೀಪವನ್ನು ಬೆಳಗಿಸ್ತೇವೆ ಅದರ ಅರ್ಥ ಏನು ಇಲ್ಲಿವರೆಗೂ ಚೈತನ್ಯ ದೀಪ ಆತ್ಮ ಇತ್ತು ಒಂದು ಜ್ಞಾನದ ಜ್ಯೋತಿ ಇತ್ತು ಅದು ಈಗ ಈ ದೇಹವನ್ನು ತ್ಯಜಿಸಿದೆ ಅಂತ ಹೇಗೆ ಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಈ ಜೀವನದಲ್ಲಿ ಎರಡು ಚೇಂಜ್ ಆಗುತ್ತೆ ಇದು ಕರ್ಮದ ಸಿದ್ಧಾಂತದ ಒಂದು ಸೂತ್ರ ಒಂದು ಡ್ರೆಸ್ಸು ಇನ್ನೊಂದು ಅಡ್ರೆಸ್ಸು ಅಡ್ರೆಸ್ ಅಂದರೆ ಏನು ಇವಾಗ ನಾನು ಉದಾಹರಣೆಗೆ ಬೆಂಗಳೂರಲ್ಲಿದ್ದೀನಿ ಹಿಂದಿನ ಜನ್ಮದಲ್ಲಿ ಎಲ್ಲಿದ್ದೆ ನನಗೆ ಗೊತ್ತಿಲ್ಲ ಇನ್ನು ಮುಂದಿನ ಜನ್ಮದಲ್ಲಿ ನನ್ನ ಕರ್ಮದ ಫಲವಾಗಿ ನಾನು ಎಲ್ಲಿ ಜನ್ಮ ತಗೊಳ್ತೀನೋ ಗೊತ್ತಿಲ್ಲ ಶರೀರ ಚೇಂಜ್ ಆಗ್ತಾ ಇರುತ್ತೆ ಆತ್ಮಕ್ಕೆ ಶರೀರ ಡ್ರೆಸ್ ಇದ್ದಾಗೆ ಹೇಗೆ ಡ್ರಾಮಾದಲ್ಲಿ ಇರ್ತಕ್ಕಂಥ ಆ್ಯಕ್ಟರು ಡ್ರೆಸ್ಸು ಮತ್ತು ಅಡ್ರೆಸ್ಸು ಅವ್ರದ್ದು ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಇಲ್ಲಿ ಕೂಡ ಅಷ್ಟೇ ಈ ಜೀವನದ ಈ ಒಂದು ಕರ್ಮದ ನಾಟಕದಲ್ಲಿ ಡ್ರೆಸ್ ಮತ್ತು ಅಡ್ರೆಸ್ ಇದೆರಡೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಡೆತ್ ಆ್ಯಂಡ್ ಬರ್ತ್ ಅನ್ನೋದನ್ನು ನಾವು ಕೇಳಿದಾಗ ತುಂಬ ಜನ ಭಯಪಡ್ತಾರೆ ಈ ಜಗತ್ತಲ್ಲಿ ಎಲ್ಲರೂ ಹೆದರೋದೊಂದು ಒಂದೇ ಒಂದು ವಿಷಯಕ್ಕೆ ಅದು ಮೃತ್ಯು ಮೃತ್ಯು ಅಂದರೆ ಎಲ್ರಿಗೂ ಭಯ ಯಾಕಂದರೆ ಎಲ್ಲರೂ ತಮ್ಮನ್ನು ತಾವು ಏನಂತ ತಿಳ್ಕೊಂಡಿದ್ದಾರೆ ವ್ಯವಹಾರ ಸ್ವರೂಪ ಈ ಒಂದು ವ್ಯವಹಾರ ಸ್ವರೂಪವನ್ನು ನಾನು ಅಂತ ಅಕ್ಸೆಪ್ಟ್ ಮಾಡಿದ್ವಿ ಅಲ್ಲಿ ನಾವು ಆತ್ಮದ ಜ್ಞಾನದಿಂದ ವಂಚಿತ ಆತ್ಮದ ಜ್ಞಾನದಿಂದ ಬೇರೆ ಆಗಿಬಿಟ್ವಿ ನಮಗೆ ನಮ್ಮ ಹಿಂದಿನ ಅನೇಕ ಧರ್ಮ ಪಿತರು ಅನೇಕ ವಿದ್ವಾಂಸ ಪಂಡಿತರು ಅನೇಕ ಕಾಲಜ್ಞಾನಿಗಳು ವೇದ ವಿದ್ವಾಂಸರು ಅನೇಕ ಪ್ರಕಾರದ ಜ್ಞಾನಿ ಪುರುಷರು ನಮಗೆ ಹೇಳಿದ್ದೊಂದೇ ನೋಡಿ ನೀವು ಆತ್ಮನ ಅರ್ಥ ಮಾಡಿಕೊಳ್ಳಿ ನೀವು ಜೀವನದಲ್ಲಿ ಮುಕ್ತಿಯನ್ನು ಅನುಭವ ಮಾಡಿ ಅಂತ ನಾವೇನು ಅಂದ್ಕೊಂಬಿಟ್ವಿ ಮುಕ್ತಿ ಅಂತ ಹೇಳಿದ್ರೆ ಒಂದು ಅರ್ಥವನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಮುಕ್ತಿ ಅನ್ನೋದು ಈ ಕರ್ಮದ ಸೈಕಲಿಂದಲೇ ನಾನು ಬೇರೆ ಆಗೋದು ಮುಕ್ತಿ ಅಂದ್ಕೊಂಬಿಟ್ಟಿದೀವಿ ಅದು ದೂರದ ಮಾತು ಅದನ್ನು ನಾವು ಈಗ ಅರ್ಥ ಮಾಡ್ಕೊಳ್ಳೋಕ್ಕಿನ್ನ ಮೊದಲು ನಾವು ಈಗಿನ ಸಮಯದಲ್ಲಿ ಎಲ್ಲ ಜಂಜಾಟಗಳ ಮಧ್ಯದಲ್ಲಿ ಆತ್ಮದಲ್ಲಿರ್ತೇನಾ ಆತ್ಮದ ಜಾಗೃತಿಯಲ್ಲಿರ್ತೇನಾ ಆತ್ಮದ ವಾಸ್ತವದಲ್ಲಿರ್ತೇನಾ ಪ್ರತಿಯೊಬ್ಬರನ್ನ ಕೂಡ ಒಳಗಡೆ ಇರ್ತಕ್ಕಂಥ ಆತ್ಮನನ್ನೇ ನಾನು ಅರ್ಥ ಮಾಡ್ಕೊಳ್ತೇನಾ ನೋಡಿ ಸಿಂಪಲಾಗಿ ಹೇಳ್ತೇನೆ ಈ ಜಗತ್ತಲ್ಲಿ ಮೂಲ ವಸ್ತುವನ್ನು ಯಾರು ಕೂಡ ಅದನ್ನು ಅಶುದ್ಧ ಮಾಡೋಕ್ಕಾಗಲ್ಲ ಉದಾಹರಣೆಗೆ ನೀರು ವಾಟರ್ ವಾಟರ್ ಅನ್ನೋದು ನಿಮಗೆ ಕಣ್ಣಿಗೆ ಕಾಣಿಸುವಂತಹ ಒಂದು ದ್ರವ್ಯ ರೂಪ ಈ ದ್ರವ್ಯ ರೂಪ ನಮಗೆ ಕಾಣಿಸ್ತಾ ಇದೆ ಅಂದರೆ ಇದರಲ್ಲಿ ಎರಡು ಏನಿದೆ ಎಲಿಮೆಂಟ್ಸ್ ಇದೆ ಒಂದು ಹೈಡ್ರೋಜನ್ ಇನ್ನೊಂದು ಆಕ್ಸಿಜನ್ ಅದನ್ನು ನಾವೇನಂತ ಹೇಳ್ತೀವಿ ಹೆಚ್ ಟು ಓ ಅಂತ ಹೇಳ್ತೇವೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದೆರಡು ಒಂದಾದಾಗ ಅಲ್ಲಿ ಒಂದು ಫಾರ್ಮೇಷನಲ್ಲಿ ನೋಡ್ತೇವೆ ವಾಟರ್ ಅಂತ ಈಗ ಈ ಪ್ರಕೃತಿ ಮತ್ತು ಆತ್ಮ ಇದು ಕೂಡ ಏನು ಅಂದರೆ ಎರಡು ತತ್ವ ಸ್ವರೂಪ ಈ ಎರಡು ತತ್ವಗಳು ಒಂದಾದಾಗ ಮ ಇದನ್ನು ನಾವೇನಂತ ಹೇಳ್ತೇವೆ ಪ್ರಕೃತಿ ಅಂತ ಹೇಳ್ತೇವೆ ಪ್ರಕೃತಿ ಅಂತಕ್ಕಂಥದ್ದು ಆತ್ಮ ಮತ್ತು ಶರೀರ ಒಂದಾದಾಗ ಇದರದ್ದು ಕನೆಕ್ಷನ್ನು ಈ ಸ್ಥೂಲವಾದಂಥ ಪ್ರಕೃತಿ ಜೊತೆಗೆ ಕನೆಕ್ಟ್ ಆಗೋಗುತ್ತೆ ಪಂಚ ತತ್ವಗಳು ಅಂತ ಹೇಳ್ತೀವಿ ಆಕಾಶ ಭೂಮಿ ಗಾಳಿ ನೀರು ವಾಯು ಮತ್ತು ಅಗ್ನಿ ಇದೆಲ್ಲ ತತ್ವ ಇದೆಲ್ಲ ಕೂಡ ಕನೆಕ್ಟ್ ಆಗೋಗುತ್ತೆ ಆದರೆ ಇದರ ಜೊತೆಗೆ ಸೂಕ್ಷ್ಮ ಪ್ರಕೃತಿ ಕೂಡ ಇದೆ ಅದನ್ನೇ ಮನಸ್ಸಂತ ಹೇಳ್ತವೆ ಅದನ್ನೇ ಬುದ್ಧಿ ಅಂತ ಹೇಳ್ತವೆ ಅದನ್ನೇ ಚಿತ್ತ ಅಂತ ಹೇಳ್ತವೆ ಅದನ್ನೇ ಅಹಂಕಾರ ಅಂತ ಹೇಳ್ತವೆ ಇದು ಸೂಕ್ಷ್ಮವಾದಂಥ ಪ್ರಕೃತಿಯ ಒಂದು ಸ್ವರೂಪಗಳು ಇದರ ಮೇಲೆ ಇದರಿಂದ ಭಿನ್ನವಾಗಿರುವಂತಹ ಇದರ ಒಂದು ವಾಸ್ತವದ ಮೂಲ ರೂಪವನ್ನು ನಾವು ಅರ್ಥ ಮಾಡಿಕೊಂಡಾಗ ಅದು ಪ್ಯೂರ್ ಸೋಲ್ ಶುದ್ಧವಾದ ಆತ್ಮ ಆ ಶುದ್ಧವಾದ ಆತ್ಮ ಈ ಜಗತ್ತಿನಲ್ಲಿ ಎಲ್ಲರಲ್ಲೂ ಇದೆ ಉದಾಹರಣೆಗೆ ಒಂದು ಕಳ್ಳ ಒಬ್ಬ ಮರ್ಡರ್ ಮಾಡಿರೋನು ಅಥವಾ ಇನ್ಯಾವುದೋ ಒಂದು ಸಮಾಜದ ಕಳಂಕ ತರ್ತಕ್ಕಂತಹ ಒಂದು ಕರ್ಮ ಮಾಡಿರೋನು ಅವನನ್ನು ನಾವು ನೋಡಿದಾಗ ಕೂಡಲೇ ನಮ್ಮ ಮನಸ್ಸಲ್ಲೇ ಆಲೋಚನೆ ಬರುತ್ತೆ ಇವನು ಕಳ್ಳ ಇವನು ಅಪರಾಧಿ ಇವನು ಇಂಥದ್ದು ಮಾಡಿದಾನೆ ಅಂಥದ್ದು ಮಾಡಿದಾನೆ ಅಂತ ಆದರೆ ನಮಗೆ ಪರಿಜ್ಞಾನ ಇರೋದಿಲ್ಲ ಪ್ರಕೃತಿ ಆ ರೀತಿಯಾದಂಥದ್ದು ಬಂದಿದೆ ಆದರೆ ಮೂಲದಲ್ಲಿ ಅವನು ಒಂದು ಶುದ್ಧವಾದ ಆತ್ಮ ನೋಡಿ ನಾನು ನಿಮಗೆ ಉದಾಹರಣೆ ಕೊಡ್ತಾನೆ ಈಗ ನೀರು ಹೇಳಿದ ಹಾಗೆ ಎರಡು ತತ್ವ ಎರಡು ಎಲಿಮೆಂಟ್ಸ್ ಹೈಡ್ರೋಜನ್ ಆಕ್ಸಿಜನ್ ಎರಡು ಸೇರ್ಕೊಂತು ನೀರಿಗೆ ನೀವು ಸ್ವಲ್ಪ ಬಣ್ಣ ಹಾಕಿ ಬೇರೆ ಕಲರ್ ಮಾಡಿದ್ರಿ ಈಗ ಉದಾಹರಣೆಗೆ ಒಂದು ಕೊಳಚೆ ನೀರು ಕೊಳಚೆ ನೀರನ್ನು ನಾವು ಅದರಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂತಹ ಎಲ್ಲ ಒಂದು ಮಿಶ್ರಣ ಆಗಿರ್ತಕ್ಕಂತಹ ಒಂದು ಎಲ್ಲ ವೆರೈಟಿ ಪ್ರಕಾರದ ಮೆಟೀರಿಯಲ್ಸ್ ಅದರಲ್ಲಿ ಕಂಟಾಮಿನೇಟ್ ಆಗಿಬಿಟ್ಟಿರುತ್ತೆ ನೀರಿಗೆ ನೀವು ಬ್ಲೂ ಕಲರ್ ಮಾಡ್ಬೋದು ಗ್ರೀನ್ ಕಲರ್ ಮಾಡ್ಬೋದು ಆರೆಂಜ್ ಮಾಡ್ಬೋದು ಮಾದರೂ ಮಾಡ್ಬೋದು ಆದರೆ ಇಲ್ಲಿ ನೀರಿನ ರೂಪಗಳು ಚೇಂಜ್ ಆಗ್ತಾಯಿದೆ ಆದರೆ ನೀರು ಆಗಬೇಕಾದ್ರೆ ಎರಡು ಎಲಿಮೆಂಟ್ಸ್ ಇದೆಯಲ್ವಾ ಹೈಡ್ರೋಜನ್ ಆಕ್ಸಿಜನ್ ಅದು ಯಾವತ್ತೂ ಕೂಡ ಅದೇನಾಗೋದಿಲ್ಲ ಮಿಶ್ರಿತ ಆಗೋದಿಲ್ಲ ಅದು ಯಾವತ್ತೂ ಕೂಡ ಇಂಪ್ಯೂರ್ ಆಗೋದಿಲ್ಲ ಅದರ ಪ್ಯೂರ್ ಮೂಲ ಎಲಿಮೆಂಟ್ಸ್ ಏನಿದೆ ಅದು ಯಾವತ್ತೂ ಕೂಡ ಅದು ಕಂಟಾಮಿನೇಟ್ ಆಗೋದಿಲ್ಲ ಅಶುದ್ಧ ಆಗೋದಿಲ್ಲ ಅದಕ್ಕೆ ಹೇಳಿದ್ದು ನಮ್ಮೆಲ್ಲರ ಒರಿಜಿನಲ್ ಪ್ಯೂರ್ ಸೋಲ್ ಏನಿದೆ ಅದನ್ನು ಆತ್ಮ ಅಂತ ಕರಿತೇವೆ ಶುದ್ಧ ಆತ್ಮ ಅಂತ ಕರಿತೇವೆ ನೀವು ನಿಮ್ಮ ಮನೆಯಲ್ಲಿ ಒಂದು ದಿವಸ ಬೇಕಾದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ ಓಕೆ ಒಂದು ದಿನ ಹೇಗೆ ಅಂತ ಅನಿಸೋದಾದರೆ ಒಂದು ಗಂಟೆ ಆದರೂ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ಯಾರಾದರೂ ಒಬ್ರು ತುಂಬ ಕೋಪವಾಗಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಮುಂದೆ ಬರ್ತಾರೆ ಅಥವಾ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥವರು ಒಮ್ಮೊಮ್ಮೆ ಒಂದೊಂದು ಥರ ನಿಮ್ಮ ಜೊತೇಲಿ ಬಿಹೇವ್ ಮಾಡ್ತಿರ್ತಾರೆ ಪ್ರತಿ ದಿವಸ ಅವರನ್ನು ನೀವು ನೋಡಬೇಕು ನಿಮ್ಮನ್ನು ಅವ್ರು ನೋಡಬೇಕು ವ್ಯವಹಾರದಲ್ಲಂತೂ ಬರ್ತೀರ ಅಧ್ಯಾತ್ಮ ಅನ್ನೋದು ಯಾವ ರೀತಿ ನಮಗೆ ಹೆಲ್ಪ್ ನಾನು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಆಧ್ಯಾತ್ಮ ಬಿಟ್ಟರೆ ನಮ್ಮ ಜೀವನದಲ್ಲಿ ಒರಿಜಿನಲ್ ಸುಖಶಾಂತಿ ಅನುಭವ ಮಾಡೋಕ್ಕಂತೂ ಸಾಧ್ಯ ಇಲ್ಲ ನೋಡಿ ವ್ಯಕ್ತಿ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಮತ್ತೆ ಸಮಯ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಬೇರೆಯವರ ಬಿಹೇವಿಯರ್ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಕೆಲವೊಂದು ಸತಿ ನಮ್ಮ ಬಿಹೇವಿಯರ್ ಕೂಡ ನಮ್ಮ ಮಾತು ಕೇಳಲ್ಲ ನಮ್ಮ ಅನಸು ನಮ್ಮ ಮಾತು ಕೇಳಲ್ಲ ನಮ್ಮ ಬಾಯಿ ನಮ್ಮ ಮಾತು ಕೇಳಲ್ಲ ಆದರೆ ನಮ್ಮ ಹತ್ರ ಒಂದೇ ಒಂದಿದೆ ಸ್ವತಂತ್ರವಾಗಿ ನಾವು ಯಾವತ್ತೂ ಕೂಡ ಅದನ್ನು ಕರೆಕ್ಟ್ ಎಷ್ಟು ರೀತಿಯಲ್ಲಿ ಬಳಸ್ಕೋಬೋದು ಅದು ಆತ್ಮದ ಜ್ಞಾನ ಅದನ್ನು ಏನಂತ ಹೇಳ್ತೀವಿ ಭಾವ ವಿಜ್ಞಾನ ಅಂತ ಹೇಳ್ತೀವಿ ಅಂದರೆ ಭಾವನೆಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದು ನೀವು ಮಗನ ಜೊತೆಯಲ್ಲಿ ಮಗಳ ಜೊತೆಯಲ್ಲಿ ಪತಿ ಜೊತೆಯಲ್ಲಿ ಪತ್ನಿ ಜೊತೆಯಲ್ಲಿ ಈ ವ್ಯವಹಾರದಲ್ಲಿ ಬರಬೇಕಾದ್ರೆ ಅವರನ್ನು ನೀವು ಇವ್ರಿಗೆ ತುಂಬ ಕೋಪ ಇದೆ ಇವ್ರಿಗೆ ತುಂಬಾ ಆವೇಶ ಇದೆ ಇವ್ರು ನನ್ನ ಮಾತು ಕೇಳಲ್ಲ ಇವ್ರು ತುಂಬ ಮೊಂಡು ಸ್ವಭಾವ ಈ ರೀತಿಯೇ ನೋಡ್ತೇವೆ ಇದೆಲ್ಲ ನಮಗೆ ಕಾಣಿಸ್ತಾ ಇರೋದು ಪ್ರಕೃತಿ ಸ್ವಭಾವ ಇದು ಕರ್ಮದ ಫಲದ ಅನುಸಾರವಾಗಿ ಅವ್ರು ತಗೊಂಡು ಬಂದಿರೋದು ಈ ಸೃಷ್ಟಿಯ ಜರ್ನಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಎಲ್ಲೆಲ್ಲೋ ನಮಗೆ ಕನೆಕ್ಟ್ ಆಗಿರ್ತಾರೆ ಆದರೆ ಪಾಸ್ಟ್ ಲೈಫ್ ನಮಗೆ ಗೊತ್ತಿಲ್ಲ ಯಾರ್ಯಾರು ಪಾಸ್ಟ್ ಲೈಫ್ ಎಲ್ಲೆಲ್ಲಿ ಏನೇನು ಕ್ಯಾರಿ ಆಗಿದೆ ನಮಗೆ ಗೊತ್ತಿಲ್ಲ ಇದೊಂಥರ ಅಕೌಂಟೆನ್ಸಿ ಇದ್ದಂಗೆ ಅಕೌಂಟ್ ಇದೊಂದು ಬ್ಯಾಲೆನ್ಸ್ ಶೀಟ್ ಕರ್ಮದ ಒಂದು ಖಾತೆ ಇದು ಉದಾಹರಣೆಗೆ ಒಂದು ಬ್ಯಾಂಕಲ್ಲಿ ನೀವು ಹತ್ತು ವರ್ಷದ ಹಿಂದೆ ಒಂದು ಅಕೌಂಟನ್ನು ಓಪನ್ ಮಾಡಿರ್ತೀರ ಈಗ ತಿಳ್ಕೊಳ್ಳಿ ಟೂ ತೌಸಂಡ್ ಏಯ್ಟಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದಿರಿ ಈಗ ಟೂ ತೌಸಂಡ್ ಏಯ್ಟೀನ್ ಟೆನ್ ಇಯರ್ಸು ಕೂಡ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಡೆಪಾಸಿಟ್ ಆಗಿರುತ್ತೆ ವಿಡ್ರಾವಲ್ ಆಗಿರುತ್ತೆ ಮತ್ತು ಟ್ಯಾಕ್ಸ್ ಕಟ್ ಆಗಿರುತ್ತೆ ಬೋನಸ್ ಬಂದಿರುತ್ತೆ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಆದರೆ ನೀವು ಫೈನಲ್ ಆಗಿ ನೋಡೋದೇನೋ ಬ್ಯಾಲೆನ್ಸ್ ಶೀಟ್ ಹಾಗೆಯೇ ಈ ಕರ್ಮ ಅಂತಕ್ಕಂಥದ್ದು ಒಂದು ಇನ್ಪುಟ್ ಔಟ್ಪುಟ್ ನೋಡಿದಾಗ ಬ್ಯಾಲೆನ್ಸ್ ಶೀಟ್ ರೀತಿಯಲ್ಲಿ ಇದು ಏನಾಗ್ತಾ ಇರುತ್ತೆ ಈ ಟ್ರಾನ್ಸಾಕ್ಷನ್ಸ್ ಆಗ್ತಾ ಬಂದಿರುತ್ತೆ ಅದರ ಅನುಸಾರವಾಗಿ ನಮಗೆ ಕೆಲವರು ಮಕ್ಕಳು ಕೆಲವ್ರ ಪತಿ ಕೆಲವರು ಅತ್ತೆ ಕೆಲವರು ಸೊಸೆ ಈ ವ್ಯಾವಹಾರಿಕ ಸಂಬಂಧಗಳು ನಮ್ಗೆ ಸಿಕ್ಬಿಡುತ್ತೆ ಈಗ ನಾವು ಅವರನ್ನು ಆ ವ್ಯವಹಾರದ ಸ್ವರೂಪದಲ್ಲೇ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಅವರೂ ಕೂಡ ತಮ್ಮ ಸಂಸ್ಕಾರ ಚೇಂಜ್ ಆಗಿ ಮಾಡ್ಕೊಳ್ಳೋದಿಲ್ಲ ನಾವು ಕೂಡ ಅವರ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಳಕ್ಕಾಗಲ್ಲ ಆ ಕಾರಣ ಏನು ಮಾಡ್ಬೋದಂದರೆ ಆತ್ಮೀಯರೇ ಅವರನ್ನು ಮೂಲ ಸ್ವರೂಪದಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡಿ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಈಗ ಯಾವ ರೀತಿ ಕಂಪ್ಯೂಟ್ರ್ ಇದೆ ಈಗಿರೋದು ಕಂಪ್ಯೂಟರ್ ಏಜ್ ಇದನ್ನೇನಂತ ಹೇಳ್ತೇವೆ ಐ ಟಿ ವರ್ಲ್ಡ್ ಅಂತ ಹೇಳ್ತೇವೆ ಇಲ್ಲಿ ಒಂದು ಸಾಫ್ಟ್ವೇರ್ ಇದೆ ಇನ್ನೊಂದು ಹಾರ್ಡ್ವೇರ್ ಇದೆ ಹಾರ್ಡ್ವೇರು ಮೂಲಕ ನಮಗೆ ಸಾಫ್ಟ್ವೇರ್ನ ನಾವು ನೋಡ್ತಾ ಇರ್ತೇವೆ ಆದರೆ ಈ ಹಾರ್ಡ್ವೇರ್ ಸಾಫ್ಟ್ವೇರ್ ಹಿಂದೆ ಒಂದು ಪ್ರೋಗ್ರಾಮಿಂಗ್ ಇದೆ ಇನ್ನೊಂದು ಪ್ರೋಗ್ರಾಮರ್ ಇದ್ದಾನೆ ಹಾಗೆಯೇ ಈ ಪ್ರಕೃತಿ ಅಂತಕ್ಕಂಥದ್ದು ಹಾರ್ಡ್ವೇರ್ ಆತ್ಮ ಅಂತಕ್ಕಂಥದ್ದು ಸಾಫ್ಟ್ವೇರ್ ಈ ಆತ್ಮದ ಸಂಸ್ಕಾರ ಅಂತಕ್ಕಂಥ ಡಿಫ್ರೆಂಟ್ ಡಿಫ್ರೆಂಟ್ ಫೈಲ್ಸ್ ಈ ಸಂಸ್ಕಾರ ಚೇಂಜ್ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಈಗ ಕಂಪ್ಯೂಟ್ರಲ್ಲಿ ಏನಾದರೂ ರಾಂಗ್ ಎಕ್ಸಿಕ್ಯೂಷನ್ ಆಗ್ತಿತ್ತು ಅಂದರೆ ನೀವು ಕಂಪ್ಯೂಟ್ರನ್ನ ಹೋಗಿಬಿಟ್ಟು ತಪ್ಪಾಗ್ತಾಯಿದೆ ತಪ್ಪಾಗ್ತಿದೆ ಕಂಪ್ಯೂಟ್ರ್ ಕೆಟ್ಟೋಗಿದೆ ಕಂಪ್ಯೂಟ್ರ್ ಕೆಟ್ಟೋಗಿದೆ ಅಂದರೆ ಅದಕ್ಕೆ ಯಾರೂ ಹೊಣೆ ಅಲ್ಲ ನೀವು ಕಂಪ್ಯೂಟ್ರ್ದು ಪ್ರಾಬ್ಲಮ್ ಅಂತಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಕಂಪ್ಯೂಟ್ರ್ ಸಾಫ್ಟ್ವೇರಲ್ಲಿ ಚೇಂಜ್ ಆಗಬೇಕು ಆ ಸಾಫ್ಟ್ವೇರ್ ಚೇಂಜ್ ಮಾಡ್ತಕ್ಕಂಥ ಪ್ರೋಗ್ರಾಮರ್ ಅದನ್ನು ಸರಿ ಮಾಡಬೇಕು ಹಾಗೆಯೇ ನಮ್ಮ ಒಳಗಡೆ ಇರ್ತಕ್ಕಂತಹ ಪ್ರೋಗ್ರಾಮರ್ ಆತ್ಮ ಆ ಆತ್ಮ ತನ್ನ ಸಾಫ್ಟ್ವೇರ್ ಸಾಫ್ಟ್ವೇರಲ್ಲಿ ಚೇಂಜ್ ಆಗಬೇಕು ಸಂಸ್ಕಾರ ಚೇಂಜ್ ಮಾಡಬೇಕು ಆ ಸಂಸ್ಕಾರ ಚೇಂಜ್ ಮಾಡಬೇಕಂದ್ರೆ ನಮ್ಮ ಭಾವಗಳನ್ನು ಚೇಂಜ್ ಮಾಡ್ಕೋಬೇಕು ಆ ಭಾವಗಳನ್ನು ಚೇಂಜ್ ಮಾಡಬೇಕಂದ್ರೆ ನಮಗೆ ಸೈನ್ಸ್ ಆಫ್ ಕರ್ಮ ಇದು ಗೊತ್ತಿರಬೇಕು ಇವ್ರು ಯಾಕೆ ನನ್ನ ಈ ಜೊತೆಯಲ್ಲಿ ಈ ಥರ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕೆ ಹೊತ್ತು ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ನಾವು ಈಸಿಯಾಗಿ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ ಆದರೆ ಸರ್ಟಿಫಿಕೇಟ್ ಅವ್ರಿಗೆ ಕೊಡೋದರಿಂದ ನಮ್ಮ ಕರ್ಮಗಳಲ್ಲಿ ಬದಲಾವಣೆ ಬರಲ್ಲ ನಮ್ಮನ್ನು ನಾವು ಸರ್ಟಿಫೈ ಮಾಡ್ಕೋಬೇಕಂದ್ರೆ ಮೊದಲು ನಮ್ಮ ಸಾಫ್ಟ್ವೇರ್ ಚೇಂಜ್ ಮಾಡ್ಕೋಬೇಕು ಮೊದಲು ಅವರ ಬಗ್ಗೆ ಇರ್ತಕ್ಕಂಥ ದೋಷದ ಭಾವನೆಗಳನ್ನು ಚೇಂಜ್ ಮಾಡ್ಕೋಬೇಕು ಅವರ ಬಗ್ಗೆ ದೋಷದ ಭಾವನೆ ಚೇಂಜ್ ಮಾಡಬೇಕಂದ್ರೆ ನಾವು ಮೂಲ ಸ್ವರೂಪನ ಅರ್ಥ ಮಾಡ್ಕೋಬೇಕು ಉದಾಹರಣೆಗೆ ನಿಮ್ಮ ಮಕ್ಕಳು ನಿಮ್ಮ ಜೊತೆಯಲ್ಲಿ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಈ ಗಾರ್ಡನಲ್ಲಿ ದೇ ಆದಂತಹ ಒಂದು ಪ್ರಕೃತಿಯ ನಿಯಮದ ಅನುಸಾರವಾಗಿ ಇವರು ಆ ರೀತಿಯಾಗಿ ನಡ್ಕೊತಾ ಇದ್ದಾರೆ ಇವರ ಮೂಲ ಸಂಸ್ಕಾರ ಇದಲ್ಲ ಇವರ ಒಳಗಡೆ ಒಂದು ಶುದ್ಧ ಆತ್ಮ ಇದೆ ಆ ಶುದ್ಧ ಆತ್ಮ ಜಾಗೃತಿ ಆದಾಗ ಇವರು ಸರಿ ಹೋಗ್ತಾರೆ ಇದು ಇವರದು ಡಿಸ್ಚಾರ್ಜ್ ಕರ್ಮ ನನ್ನದೇ ಕರ್ಮದ ಫಲದ ಅನುಸಾರವಾಗಿ ಇವರು ನನ್ನ ಜೊತೆಯಲ್ಲಿ ಕರ್ಮದ ಸಂಬಂಧದಲ್ಲಿ ಬಂದಿದ್ದಾರೆ ನಾನು ಒಂದು ಪ್ಯೂರ್ ಸೋಲ್ ಇವರು ಒಂದು ಪ್ಯೂರ್ ಸೋಲ್ ಅಂತ ಯಾವಾಗ ನಾವು ಆಧ್ಯಾತ್ಮಿಕ ದೃಷ್ಟಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆತ್ಮೀಯರೇ ಆಧ್ಯಾತ್ಮಿಕತೆ ಅಂದರೆ ಏನು ಬಟ್ಟೆ ಚೇಂಜ್ ಮಾಡ್ಕೊಂಬಿಡೋದು ವೇಷ ಚೇಂಜ್ ಮಾಡ್ಕೊಂಬಿಡೋದು ಭಾಷೆ ಚೇಂಜ್ ಮಾಡ್ಕೊಳ್ಳೋದಲ್ಲ ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ನಮ್ಮ ದೃಷ್ಟಿ ಚೇಂಜ್ ಮಾಡ್ಕೊಳ್ಳೋದು ಎಂತಹ ದೃಷ್ಟಿ ಇರುತ್ತೋ ಅಂತಹ ಸೃಷ್ಟಿ ನಾವು ಜ್ಞಾನದ ದೃಷ್ಟಿಯಿಂದ ಎಲ್ಲವನ್ನು ನೋಡಿದಾಗ ಯಾರು ಕೂಡ ನಮಗೆ ದೋಷಿಗಳಾಗಿ ಕಂಡು ಬರಲ್ಲ ಯಾರ ಬಗ್ಗೆನೂ ನಮ್ಮ ಭಾವನೆಗಳು ಕೆಟ್ಟ ಹೋಗೋದಿಲ್ಲ ಯಾರ ಜೊತೆಯಲ್ಲೂ ನಮ್ಮ ಕರ್ಮದ ಲೆಕ್ಕಾಚಾರ ಅನ್ನೋದು ನಿರ್ಮಾಣ ಆಗೋದಿಲ್ಲ ಬೇಕಾದ್ರೆ ನೀವು ಒಂದು ದಿನ ಒಂದು ಗಂಟೆ ಹೊತ್ತು ನೀವು ಇದನ್ನ ಅಭ್ಯಾಸ ಮಾಡಿ ನೋಡಿ ವೆರಿ ಸಿಂಪಲ್ ನಿಮ್ಮ ಎದುರುಗಡೆ ಯಾರು ಬಂದರೂ ಕೂಡ ಇವರು ಒಂದು ಪ್ಯೂರ್ ಸೋಲ್ ನಾನು ಒಂದು ಪ್ಯೂರ್ ಸೋಲ್ ನಾನು ಒಂದು ಶುದ್ಧ ಆತ್ಮ ಇವರು ಒಂದು ಶುದ್ಧ ಆತ್ಮ ನಾನು ನನ್ನ ಪಾತ್ರವನ್ನು ಈ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೀನಿ ಅಪ್ಪನಾಗಿ ಮಗನಾಗಿ ಮಗಳಾಗಿ ತಾಯಿಯಾಗಿ ನಿರ್ವಹಿಸ್ತಾ ಇದ್ದೀನಿ ಇವರು ಇವರ ಪಾತ್ರವನ್ನು ಇವರದೇ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಇವರಿದು ನಂದು ಕರ್ಮದ ಸಂಬಂಧವಾಗಿ ಬಂದಿದೆ ಈಗ ಈ ಕರ್ಮ ಸಂಬಂಧಗಳ ಒಂದು ಲೆಕ್ಕಾಚಾರದ ಅನುಸಾರವಾಗಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಆದ್ದರಿಂದ ನಾವೆಲ್ಲ ಶುದ್ಧ ಆತ್ಮ ನಾವೆಲ್ಲ ಶುದ್ಧ ಆತ್ಮ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ನಿಮಗೆ ಎಷ್ಟು ನಿಜವಾದಂತಹ ಆತ್ಮದ ಆನಂದ ನಿಮಗೆ ಅನುಭವಕ್ಕೆ ಬರುತ್ತೆ ಆತ್ಮೀಯರೇ ಏಕೆ ಅಂತ ಹೇಳಿದ್ರೆ ಹೇಗೆ ಹೇಳುತ್ತಾರಲ್ಲ ವಿಜ್ಞಾನ ಅಂದರೆ ಪ್ರತ್ಯಕ್ಷವಾಗಿ ನಮಗೆ ಕಂಡು ಬರೋದನ್ನು ವಿಜ್ಞಾನ ಅಂತ ಹೇಳ್ತಾರೆ ಹಾಗೆಯೇ ನಾನು ನಿಮ್ಮ ಜೊತೆಯಲ್ಲಿ ಏನೆಲ್ಲ ಇದ್ದೀನಿ ಇದು ಆತ್ಮವಿಜ್ಞಾನ ಆತ್ಮವಿಜ್ಞಾನ ಅಂದರೆ ಭೇದ ವಿಜ್ಞಾನ ಭೇದ ಅಂದರೆ ಸಪ್ರೇಷನ್ ಆತ್ಮ ಮತ್ತು ಸ ಶರೀರ ಸಪ್ರೇಟ್ ಈ ಭೇದ ವಿಜ್ಞಾನಕ್ಕೆ ಬೇಕಾಗಿರೋದು ಕರ್ಮ ವಿಜ್ಞಾನ ಅಂದರೆ ಕರ್ಮದ ಗುಹ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಕರ್ಮಗಳಲ್ಲಿ ಪರಿವರ್ತನೆ ಬರಬೇಕಂದ್ರೆ ನಾವು ಆತ್ಮದ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ಆತ್ಮದ ಜ್ಞಾನ ಅರ್ಥ ಮಾಡ್ಕೊಳ್ಳೋದ್ರಿಂದ ಎಲ್ಲರನ್ನು ಅಕ್ಸೆಪ್ಟ್ ಮಾಡ್ತೇವೆ ಎಲ್ಲರ ಸಂಸ್ಕಾರವನ್ನು ಅಂಗೀಕಾರ ಮಾಡ್ತೇವೆ ನಮ್ಮ ಒಂದು ಜೀವನ ಹೇಗಿರುತ್ತೆ ಅಂದರೆ ಹಾಲು ಮತ್ತು ಸಕ್ಕರೆ ಯಾವ ರೀತಿ ಬೆರೆತಾಗ ಅದರದೇ ಆದಂತಹ ಒಂದು ಮಾಧುರ್ಯತೆ ನಾವು ಹೇಗೆ ಅನುಭವ ಮಾಡ್ತೇವೆ ಹಾಗೆ ಕರ್ಮ ಜಗತ್ತಿನಲ್ಲಿ ಕರ್ಮ ಬಂಧನದಿಂದ ನಮಗೆ ಕರ್ಮ ಸಂಬಂಧ ಸಿಕ್ಕಿದೆ ಈ ಕರ್ಮ ಸಂಬಂಧಗಳಲ್ಲಿ ನಮ್ಮದು ಸುಧಾರಣೆ ಬರಬೇಕಂದ್ರೆ ನಾವು ಕರ್ಮ ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ನೀವು ಒಳಗಡೆ ನಿಮ್ಮ ದೃಷ್ಟಿ ಪರಿವರ್ತನೆ ಮಾಡ್ಕೊಳ್ಳಿ ಸಾಕು ಹೊರಗಡೆಯಿಂದ ಏನೂ ಪರಿವರ್ತನೆ ಮಾಡಬೇಕಾಗಿಲ್ಲ ಹೊರಗಡೆ ನಿಮ್ಮ ವ್ಯವಹಾರ ಹೇಗಿರುತ್ತೋ ಹಾಗೇ ಇರುತ್ತೆ ಯಾಕಂದರೆ ನಾವು ಅಂದ್ಕೊಂಬಿಟ್ಟಿದ್ದೀವಿ ನಾನು ಇರೋದು ಒಂದು ಪ್ರಪಂಚದಲ್ಲಿ ಅಂತ ಆದರೆ ತಿಳ್ಕೊಳ್ಳಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದೊಂದು ಪ್ರಪಂಚ ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಮತ್ತೊಂದು ಪ್ರಪಂಚ ಎರಡು ಪ್ರಪಂಚದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಜೀವನ ಅಂತಕ್ಕಂಥದ್ದು ನಮಗೆ ಅತಿ ಸುಂದರ ಅಂತ ಅನುಭವ ಆಗತ್ತೆ ಹಾಗಾಗಿ ಆತ್ಮೀಯರೇ ತಾವೆಲ್ಲರೂ ಕೂಡ ನಿಮ್ಮ ಜೀವನವನ್ನು ಸುಖಮಯವಾಗಿ ಆನಂದಮಯವಾಗಿ ಸುಂದರವಾಗಿ ನೀವೆಲ್ಲರೂ ಮಾಡ್ಕೋಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮ ನಿಮಗೆ ಪ್ರಸ್ತುತ ಆಗ್ತಾ ಇರೋದು ಬಸವ ಚಾನಲ್ ನಿಮ್ಮೆಲ್ಲರಿಗೂ ಕೂಡ ಸಂಸ್ಕಾರದ ಪ್ರಕಾಶ ಹಾಕೋದೇ ಈ ಚಾನಲಿನ ಮುಖ್ಯ ಉದ್ದೇಶ ನಿಮಗೆಲ್ಲರಿಗೂ ಮಂಗಳವಾಗಲಿ ಶರಣು ಶರಣಾರ್ಥಿ